ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿರಪ್ ಬಗ್ಗೆ, ಒಂದು ಡ್ರಾಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಡ್ರಾಪ್ಸ್ ಬಂದುಬಿಟ್ಟು ಆಕ್ಸಿಪಾಡ್ 100mg ಅನ್ನುವಂಥ ಒಂದು ಡ್ರಾಪ್ಸ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತಾ, ಇದಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ಇದರ ಒಂದು ಕಾಂಪೋಸಿಷನ್ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಬಂದುಬಿಟ್ಟು ಒಂದು ಈ ಒಂದು ಆಕ್ಸಿಪಾಡ್ ಅನ್ನುವಂಥ ಒಂದು ಬ್ರ್ಯಾಂಡ್ ಇರುವಂಥ ಒಂದು 100mg ಡ್ರಾಪ್ಸನ್ನು ತಯಾರು ಮಾಡೋ ಕಂಪ್ನಿ ಬಂದುಬಿಟ್ಟು ನಿಮಗೆ ಇಂಡಿಕೋ ಬಯೋ ಅಂದರೆ ಸೊ ಇಂಡಿಕೋ ರೆಮಿಡೀಸ್ ಅನ್ನುವಂಥ ಕಂಪ್ನಿಯ ಒಂದು ಈ ಒಂದು ಡ್ರಾಪ್ಸನ್ನು ತಯಾರು ಮಾಡ್ತು. ಸೊ ಆಕ್ಸಿಪಾಡ್ 100mg ಅಂತ. ಸೊ ಇದು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ಸೆಫ್ಪೊಡಾಕ್ಸಿಮಿನ್ ಪ್ರಾಕ್ಸಿಟೆಲ್ ಓರಲ್ ಸಸ್ಪೆನ್ಷನ್ ಅಂತ. ಸ್ನೇಹಿತರೆ, ಇದು ಪೌಡ್ರ್ ಓರಲಿ ಸಸ್ಪೆನ್ಷನ್ ಫಾರ್ ಪೆಡ್ಯಾಟ್ರಿಕ್ ಯೂಸ್ ಓನ್ಲಿ ಇರುತ್ತೆ. ಮತ್ತು ಇದೊಂದು ಪೌಡ್ರ್ ಫಾರ್ಮ್ ಆಗಿ ಇದು ಪೌಡ್ರ್ ಫಾರ್ಮ್ ಆಗಿದ್ದರಿಂದ ಇದು ಒಂದು ಏನು ಕೊಡ್ತಾರೆ ಅಂದರೆ ಇದು ವಾಟರ್ ಕೊಡ್ತಾರೆ. ರೀಕಾನ್ಸ್ಟಿಟ್ಯೂಷನ್ ಅಂದರೆ ಲೆವೆಲ್ ಅಪ್ ಮಾಡೋದು ಒಂದು ವಾಟರನ್ನು ಕೊಡ್ತಾರೆ. ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನೀವು ವಾಟರ್ ಮೇಕಪ್ ಮಾಡ್ಬೇಕಂತ. ಇದು ನಿಮಗೆ 30ml ಒಂದು ಡ್ರಾಪ್ಸ್ ಒಂದು ಪ್ಯಾಕೇಜಿಂಗ್. ಈ 30ml ನಿಮಗೆ ಎಷ್ಟಾಗುತ್ತೆ ಅಂದರೆ ಅಮೌಂಟನ್ನು ನೋಡಿದಾರೆ ಅಂದರೆ ಒಂದು 170 rupees ಆಗುತ್ತೆ 30ml. ಇವು ಆ್ಯಂಟಿಬಯೋಟಿಕನ್ನು ಏನೆಲ್ಲ ಡ್ರಾಪ್ಸ್ ಇದಾವಲ್ಲ ಸ್ನೇಹಿತರೆ, ಇವೆಲ್ಲವೂ ಕೂಡ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ. ಯಾಕಂದರೆ ಆ್ಯಂಟಿಬಯೋಟಿಕ್ ಆಗೋದ್ರಿಂದ ಅವ್ರು ಕಾಸ್ಟ್ಲಿ ಆಗುತ್ತೆ. ಇದನ್ನು ಬಾಕ್ಸನ್ನು ಓಪನ್ ಮಾಡೋಣ, ಸೊ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಒಳಗಡೆ ಬಂದುಬಿಟ್ಟು ಸ್ನೇಹಿತರೆ, ಒಂದು ಒಂದು ವಾಟರ್ ಒಂದು ಸಿಗುತ್ತೆ ನಿಮಗೆ, ಅಂದರೆ ಸ್ಟೀರಲೈ ವಾಟರ್ ಸಿಗುತ್ತೆ. ಅದು ಬಂದುಬಿಟ್ಟು ನಿಮಗೆ 20ml ಇರುತ್ತೆ ಸ್ನೇಹಿತರೆ. ನಿಮಗೆ ಒಂದು 20ml ಅದು ಒಂದು ಸ್ಟೀರಲೈ ವಾಟರ್ ಬಿಟ್ಟು 20ml ಇರುತ್ತೆ. ಮತ್ತು ಒಂದು ಪೌಡ್ರ್ ಫಾರ್ಮ್ ಪೌಡ್ರ್ ಇರುತ್ತೆ ಅಂದರೆ ಒಂದು ಪೌಡ್ರ್ ಫಾರ್ಮಲ್ಲಿ ನಿಮಗೆ ಒಂದು ಆಕ್ಸಿಪಾಡ್ ಅನ್ನುವಂಥ ಒಂದು ಡ್ರಾಪ್ಸ್ ಇರ್ತದೆ ಅಂದರೆ ಸೆಫ್ಪೊಡಾಕ್ಸಿಮ್ ಪ್ರಾಕ್ಸಿಲೇಟು. ನಿಮಗೆ ಅಂದರೆ ಬಾಕ್ಸ್ ಮೇಲೆ ಎಲ್ಲ ಯಾವ ರೀತಿ ತಯಾರು ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಹೋಗ್ತೀನಿ ಅನಿಸಿದ್ರೆ. ಆ ಒಂದು ಅದೇ ಪ್ಯಾಕೇಜಿಂಗ್ ಕೂಡ ಈ ರೀತಿ ನಿಮಗೆ ಕಾಣ್ತದೆ. ಸೊ ಬ್ಯಾಚ್ ನಂಬರು, ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರಿ, ಶೆಡ್ಯೂಲ್, H1 ಡ್ರಗ್ಗು, ಮತ್ತು ಒಂದು ಬ್ರ್ಯಾಂಡ್ ನೇಮು, ಈ ರೀತಿಯಾಗಿ ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಇದು ಬಂದುಬಿಟ್ಟು ಗ್ಲಾಸಿನ ಸೇರಿದರೆ ಇದು ಗ್ಲಾಸಿಂದ ಆಲ್ಮೋಸ್ಟ್ ಗ್ಲಾಸಿಂದ ಒಂದು ಪೌಡ್ರ್ ಫಾರ್ಮಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಈ ಒಂದು ಆ್ಯಂಟಿಬಯೋಟಿಕ್ಗೆ ಹಾಕಿರ್ತಾರೆ ಸೇರಿದರೆ. ಮತ್ತು ಇದರ ಸೆಫ್ಪೊಡಾಕ್ಸಿಮ್ ಹೇಳಿದ್ದೆ, ಅದರ ಒಂದು ಕಾಂಪೋಸಿಷನ್ ಇಂಗ್ರೀಡಿಯೆಂಟ್ಸ್ ಇದು ಎಷ್ಟು ಪ್ರಮಾಣ ಇದೆಯಪ್ಪ ಅಂತಂದ್ರೆ ನೋಡೋದಾದ್ರೆ ನಿಮಗೆ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ಈಚ 5ml ರೀಕಾನ್ಸ್ಟಿಟ್ಯೂಟ್ ಸಸ್ಪೆನ್ಷನ್ ಕಂಟೆಂಟ್ಸ್ ಅಂತಂದರೆ ಈ ಪೌಡ್ರನ್ನು ಅಂತಂದರೆ ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ 5ml ತೆಗೆದುಕೊಂಡಾಗ ಸೆಫ್ಪೊಡಾಕ್ಸಿಮ್ ಪ್ರಾಕ್ಸಿಲೇಟ್ 100mg ಇರುತ್ತೆ. ಇದರ ಒಂದು 100mg ಇದರ ಸೆಫ್ಪೊಡಾಕ್ಸಿಮ್ ಪ್ರಾಕ್ಸಿಲ್ ಪ್ರಾಕ್ಸಿಟೆಲ್ ಇರುತ್ತೆ ಸ್ನೇಹಿತರೆ. ಕಲರ್ ಬಂದುಬಿಟ್ಟು ನಿಮಗೆ ಸನ್ಸೆಟ್ ಎಲ್ಲೋ ಇರುತ್ತೆ, ಮತ್ತು 20ml ವಾಟರ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡೋಸೇಜ್ ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಜಿಷಿಯನ್. ಆಲ್ಮೋಸ್ಟ್ ಈ ಒಂದು ಆ್ಯಂಟಿಬಯೋಟಿಕ್ ಏನಾದರೂ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಮಕ್ಕಳಿಗೆ ಹಾಕ್ತಾ ಇದ್ದಾರೆ, ಆಲ್ಮೋಸ್ಟ್ ಡಾಕ್ಟ್ರು ಒಂದು ರೆಕಮೆಂಡೆಡ್ ಡೋಸಸ್ ಮೇಲೆ ನೀವು ಏನು ಮಾಡಬೇಕಂದ್ರೆ ಆ ಒಂದು ಡೋಸೇಜನ್ನು ಹಾಕ್ಬೇಕಾಗ್ತದೆ ಸ್ನೇಹಿತರೆ. ಜನ್ರಲಾಗಿ ಇದು 5ml ಕೊಡ್ತಾರೆ ಅಂತಂದರೆ ಒಂದು ಡ್ರಾಪ್ಸ್ ಆಗಿದ್ದರಿಂದ ಒಂದು 1 year ಒಂದೂವರೆ ಮಾಡ ಒಂದು 5ml 2 times ಕೊಡ್ತಾರೆ ಅಥವಾ 3 times ಕೊಡಿದ್ರೆ ಅದು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಕ್ಯೂಟ್ ಅದು ಕೀಪ್ ಔಟ್ ಆಫ್ ರೀಚ್ ಆಫ್ ದ ಚಿಲ್ಡ್ರನ್ ಶೇಕ್ ವೆಲ್ ಬಿಫೋರ್ ಇದು. ಇದು ಬಂದುಬಿಟ್ಟು ಶೆಡ್ಯೂಲ್ H1 ಡ್ರಗ್ ಆಗಿರ್ತದೆ ಅಂದರೆ ಶೆಡ್ಯೂಲ್ H1 ಕೆಟಗರಿಯಲ್ಲಿ ಈ ಒಂದು ಡ್ರಗ್ ಬರುತ್ತೆ. ಈ ಶೆಡ್ಯೂಲ್ H1 ಯಾವ ಡ್ರಗ್ ಅದೆಲ್ಲ ಕಂಪಲ್ಸರಿಯಾಗಿ ಈ ಒಂದು ಏನು ಮಾಡ್ತಾರೆ ಡ್ರಾಪ್ಸ್ ಆಗಿರ್ಬೋದು ಸಿರಪ್ ಆಗಿರೋದು ಕಂಪಲ್ಸರಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಈ ಒಂದು ಡ್ರಗ್ಸನ್ನು ತೆಗೆದುಕೊಳ್ಳೋದು ಇರೋಂಗಿಲ್ಲ ಸ್ನೇಹಿತರೆ. ಇದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಈ ಒಂದು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋ ಈ ಇದಕ್ಕೆ ಯಾವುದಕ್ಕೆ ಯೂಸ್ ಮಾಡ್ತಾರೆ ಈ ಸೆಫ್ಪೊಡಾಕ್ಸಿಮ್ ಪ್ರಾಕ್ಸಿಟೆಲ್ ಒಂದು ಆಕ್ಸಿಪಾಡ್ 100mg ಅನ್ನುವಂಥ ಒಂದು ಸಿರಪ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಬ್ಯಾಕ್ಟೀರಿಯಾ ಕಿಲ್ ಮಾಡಲಿಕ್ಕೆ ಅಂತ, ಬ್ಯಾಕ್ಟೀರಿಯಾ ಗ್ರೋತ್ ಆಗಿರ್ತಲ್ಲ ಅದನ್ನು ಕಿಲ್ ಮಾಡಲಿಕ್ಕೆ, ಅಥವಾ ಒಂದು ಬಾಡಿಲಿ ಏನಾದರೂ ಇನ್ಫೆಕ್ಷನ್ ಇತ್ತಂದರೆ ಅದು ಕಿವಿ ಆಗಿರ್ಬೋದು, ಮೂಗು, ಬಾಯಿ, ಗಂಟಲು, ಎದೆ, ಮತ್ತು ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್, ಈ ರೀತಿ ಏನೇ ಇನ್ಫೆಕ್ಷನ್ ಇರಲಿ ಈ ಒಂದು ಸಿರಪ್ನೇ ಮಾಡ್ತಾರಪ್ಪ ಅಂದರೆ ಯೂಸ್ ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು ಏನು ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ ಮತ್ತು ಗ್ರೋತ್ ಆಗೋದನ್ನು ತಡೀದು ಅಂತ ಹೇಳ್ತೀನಿ ಈ ಒಂದು ಸಿರಪ್ ಬಂದುಬಿಟ್ಟು. ಹಾಗಾದರೆ ಈ ಒಂದು ಮತ್ತು ಇದನ್ನು ತಯಾರು ಮಾಡೋ ರೀತಿ ಅಂದರೆ ವೆರಿ ಸಿಂಪಲ್ ಇದೆ ಅಂದರೆ ಈ ಒಂದು ಪೌಡ್ರನ್ನು ಲಾಸ್ಟ್ ಒಂದು ವಿಡಿಯೋ ಹೇಳಿದ ನಿಮಗೆ ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಒಂದು ಪೌಡ್ರ್ ಫಾರ್ಮ್ ಇರುತ್ತೆ, ಒಂದು ಲಿಕ್ವಿಡ್ ಫಾರ್ಮ್ ಇರುತ್ತೆ. ಈ ಒಂದು ಲೈನ್ ಕೊಟ್ಟಿದ್ದಾರಲ್ಲ ನಿಮಗೆ ಲೈನ್ ಕಾಣ್ತಿದೆ ಅಂತ ಅಂದ್ಕೊತೀರಿ, ಈ ಒಂದು ಲೈನ್ ಕೊಟ್ಟಿದ್ದಾರಲ್ಲ. ಸೊ ಈ ಲೈನಲ್ಲಿ ಹಿಂಗೆ ಇಟ್ಕೊಂಡು ಇದನ್ನು ಓಪನ್ ಮಾಡಿ ಈ ಒಂದು ಪೌಡ್ರನ್ನು ಈ ಲಿಕ್ವಿಡ್ ಇದಕ್ಕೆ ಹಾಕಿ ಸೊ ಹಿಂಗೆ ಸೇಕ್ ಮಾಡ್ಬೇಕಾದ್ರೆ ಸೇಕ್ ಮಾಡಿ ಈ ಒಂದು ಸಿರಪ್ಪನ್ನೇ ಮಾಡೋ ಡ್ರಾಪ್ಸ್ ನೀವು ಒಂದು 7 days ಮಟ್ಟ ಈ ಒಂದು ಸಿರಪ್ಪನ್ನೇ ಮಾಡ್ಬೋದು, ಯೂಸ್ ಮಾಡ್ಬೋದು. ಅದಕ್ಕಿಂತ ಅದಕ್ಕೂ 7-8 days ಈ ಒಂದು ಯೂಸ್ ಮಾಡ್ಕೊಬಿಟ್ಟು 7 days ಲಾಸ್ಟ್ ಇರುತ್ತೆ ಸ್ನೇಹಿತರೆ.
ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ಬಗ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ, ಏನಾದ್ರು ಡೌಟ್ಗಳದ್ದು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.